ಮೊದಲನೇದಾಗಿ ಇಂದ ಶುರು ಮಾಡೋಣ ಅಂದ್ಕೊಂಡೆ. ಟೀಸರ್ ನೋಡಿದ್ವಿ, ಸಾಂಗ್ಗಳು ನೋಡಿದ್ವಿ, ಪ್ರತಿಯೊಬ್ಬರು ಸಮಾಧಾನಗಳು ಕಾಣಿಸ್ತಾ ಇದೆ. ಬರ್ತೀವಿ, ಆಲ್ ದಿ ಬೆಸ್ಟ್ ಹೇಳ್ತೀವಿ, ಸರ್ವೆ ಸಾಮಾನ್ಯ. ನಿಜವಾಗ್ಲೂ ನನ್ನ ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಹೇಳಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಇಷ್ಟೋ ಜನ ಮೀಡಿಯಾ ಇದ್ದಾರೆ, ಎಷ್ಟೋ ಜನ ಲೈವ್ ಅಲ್ಲಿ ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಎಷ್ಟೋ ಜನ ನೋಡ್ತಾ ಇರ್ಬೋದು. ದಯವಿಟ್ಟು ನಮ್ಮ ಕನ್ನಡ ಜನ ಸ್ವಲ್ಪ ಎದ್ದೇಳಿ ಅಂತ ಕೇಳ್ಕೊಡ್ತೀನಿ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಚಾರಿ ವಿಜಯ್ ಅವರಿಂದ ತಗೊಳ್ತಿದ್ದೆ. ಬಹಳ ದೊಡ್ಡ ನಟ ಅಂತ ಹೇಳ್ತೀನಿ ಅವ್ರನ್ನ, ಯಾಕಂದ್ರೆ ನಾನು ಅವನನ್ನು ಅವಳು ನೋಡಿದೆ, ಫಿದಾ ಆಗೋದೆ ಅವ್ರ ಮೇಲೆ. ಏನಕ್ಕೆ ಅಂತಂದ್ರೆ, ಒಂದು ಒಳ್ಳೆ ಪ್ರಯತ್ನ ಆಯ್ತು. ಇದೇ ಪರಭಾಷೆ ಬಂದಿದ್ರೆ ಖಂಡಿತ ನಮ್ಮ ಮೀಡಿಯಾದವರು ಸೇರಿ, ನಮ್ಮ ಕನ್ನಡದವರು ಸೇರಿ ಬೆನ್ ತಟ್ಟಿ ಚಪ್ಪಾಳೆ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀವಿ. ಅವೆಲ್ಲ ನಿಜವಾಗ ಅಸಹ್ಯ ಅನ್ಸುತ್ತೆ ಸರ್. ನಾವು ಪ್ರೌಢಾಗಿ ಇಟ್ಟು ಕನ್ನಡದವರು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಆ ಕಡೆಯವ್ರನ್ನ ಚೆನ್ನಾಗಿ ನೋಡಿಕೊಂಡು ನಮ್ಮವ್ರನ್ನ ನಾವು ಬಿಟ್ಬಿಡ್ತೀವಿ. ಸೊ ಆ ಥರ ಇವತ್ತು ಜೆಂಟಲ್ಮೆಂಟ್ ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು. ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಅದರಲ್ಲಿ ತುಂಬ ಸರ್ಕಲ್ಗಳಿದೆ. ತುಂಬ ಟ್ರಾಫಿಕ್ಕಿಂದ ಹಿಡಿದು 18 ಗಂಟೆ ಮಲಗೋದ್ರಿಂದ ಹಿಡಿದು, ಆ್ಯಕ್ಚುಲಿ ಪಿಕ್ಚರ್ ಪಾಪ ಪ್ರಜ್ಜು 18 ಗಂಟೆ ಮನೆ ಮನೇಲಿ 2 ಗಂಟೆ ಮಲಗೋದು ಕಷ್ಟನೇ ಅಂತ ಕಾಣಿಸುತ್ತೆ. ಸೊ ಆ ಥರ, ಸೊ ಆತನೂ ಶ್ರಮ, ಪ್ರತಿಯೊಬ್ಬರು ಕಲಾವಿದರದ್ದು ಟೆಕ್ನಿಷಿಯನ್ಗಳದ್ದು ಎಲ್ರದ್ದು ಶ್ರಮ ಇದರಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಅವರೇ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬರನ್ನ ಹಾಕ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದಿದ್ದೀರ. ಯಾಕಂದ್ರೆ ನಿರ್ಮಾಪಕರು ಸುಮಾರು ಜನ ಇದ್ದಾರೆ, ಅವ್ರಿಗದ್ರ ಬಗ್ಗೆ ಪ್ಯಾಷನ್ ಕೆಲವರಿಗಿದೆ, ಕೆಲವರಿಗಿಲ್ಲ. ಆದರೆ ಒಬ್ಬ ಟೆಕ್ನಿಷಿಯನ್ ಆ್ಯಕ್ಚುಲಿ ಸಿನಿಮಾ ಮಾಡೋಕೆ ಬಂದಾಗ ಆ ಥರ ಹತ್ರ ಏನೂ ಇರಲ್ಲ. 1 ರೂಪಾಯಿ ಇಟ್ಕೊಂಡು ಆ್ಯಕ್ಚುಲಿ 1,000 ರೂಪಾಯಿ ಕನ್ಸು ಕಾಣೋದಿದೆಯಲ್ಲ, ಅದು ಒಬ್ಬ ಟೆಕ್ನಿಷಿಯನ್ಗೆ ಒಂದು ದೊಡ್ಡ ಕನ್ಸು. ಸೊ ಆ ಥರ ನಿರ್ಮಾಪಕರಾದಾಗ ಅದಕ್ಕೆ ಏನೇನು ಕ್ರಮ ವಹಿಸ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಅದು ನಾನು. ಸೊ ಆದ್ರಿಂದ ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಇಂಥ ಸಿನಿಮಾಗಳಿಗೆ ಸಾಥ್ ಕೊಟ್ಟೆ. ಆಮೇಲೆ ನಾವು ತುಂಬಾನೇ ಇಟ್ಟಿದ್ವಿ ಅಂದರೆ, ಯೂಶ್ವಲಿ ಸರ್ವೇ ಸಾಮಾನ್ಯ ನನಗೆ ಎಷ್ಟೋ ಜನ ಸಿಗ್ತಾರೆ, ಏನು ದರ್ಶನ ನೀನು ಕನ್ನಡದಲ್ಲೆಲ್ಲ ಅಂತದೆಲ್ಲ ಮಾಡಲ್ಲ. ಇವಾಗ ಸ್ವಲ್ಪ ಅಂಡ್ ಬಾಕ್ಸ್ ಕೂತ್ಕೊಂಡಿದ್ದ ಸಿನಿಮಾ ನೋಡ್ರೆ ಅವಾಗ ಗೊತ್ತಾಗುತ್ತೆ ಈ ಸಿನಿಮಾ ಹೇಳ್ತಾರೆ ತಮಿಳಲ್ಲಿ ಅದು ನೋಡಿದ್ರೆ ತೆಲುಗು ನೋಡಿದೆ ಅಂತ. ಈಗ ಯಾವುದೋ ಒಂದು ಕಲಾವಿದ ಎಕ್ಸ್ಪೈಸರ್ ಹೆಸರು ಕೂಡ ನಾನು ಹೇಳಲ್ಲ, ತಮಿಳು ಒಬ್ಬ ಕಲಾವಿದ ಮೋಸ್ಟ್ಲಿ ಸಂಚಾರಿ ವಿಜಯಗಿಂತ ಅವ್ರು ಏನು ದೊಡ್ಡ ಆರ್ಟಿಸ್ಟ್ ಅಲ್ಲ ಸ್ವಾಮಿ ನಾಗರಮಟ್ಟಿ, ಬಟ್ ಹೆಸರು ಮಾತ್ರ ಇಷ್ಟು ತಪ್ಪ ಹೇಳ್ತಾರೆ. ಆ ಥರ ದಯವಿಟ್ಟು ನಮ್ಮವರನ್ನ ಬೆಂತಕ್ಕಣ, ಇಂಥ ಸಿನಿಮಾ ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ ಎಲ್ಲ ಮಾಧ್ಯಮದವ್ರಿಗೂ, ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಈ ಥರ ಸಿನಿಮಾಗೆ ಸಾಥ್ ಕೊಟ್ಟಾಗಲೇ ಖಂಡಿತ ಒಳ್ಳೆಯದಾಗೋದು. ಈಗ ಇಷ್ಟು ಜನ ನಾವು ಸಿಗ್ತೀವಿ ನಿಮಗೆ, ಇದೇ ಬೇರೆ ಭಾಷೆಗೂ ರಿವ್ಯೂಗಳು ಬರ್ತೀರಾ ಎಲ್ಲ ಇದೆ. ದಯವಿಟ್ಟು ಆಗಿರೋದ್ರ ಒಂದೇ ಒಂದು ಇಂಟ್ರೂ ತಗೊಂಡ್ಬಿಟ್ಟು ಸರ್, ಒಂದೇ ಒಂದು ಇಂಟ್ರೂ ಆಗಲ್ಲ ಸರ್. ಆದ್ರಿಂದ ದಯವಿಟ್ಟು ಕನ್ನಡ ಸಿನಿಮಾಕ್ಕೆ ಆದ್ಯತೆ ಕೊಡ್ರಿ, ಅವಾಗ ಇಂಥ ಸಿನಿಮಾಗಳು ಎದ್ದೇಳುತ್ತೆ, ನಾವು ಏನು ಅಂತ ತೋರಿಸ್ಕೋಬಹುದು. ಸೊ ಇಡೀ ತಂಡಕ್ಕೆ ಯಾವ್ದು ಬೆಸ್ಟ್ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಯಾರು ಹೆಸರು ಕೇಳಿ ದಯವಿಟ್ಟು ಸ್ವಚ್ಛತೆ ಕೇಳ್ಕೊಳ್ತೀವಿ. ಧನ್ಯವಾದ.